ನೋಡ್ಕೊಳ್ಳಿ, ಎ ಡೇ ವಾಸ್ ಥ್ರೋನ್ 60 ಟೈಮ್ಸ್ ಅಂಡ್ ದ ಫಾಲೋಯಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ವಾಸ್ ಅಬ್ಸರ್ವ್ಡ್. ಫೇಸಸ್ ಮತ್ತು ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಈಗ ನೋಡಿ, ಡೈ ಬಂದು 60 ಟೈಮ್ ಥ್ರೋ ಮಾಡಿದ್ದಾರೆ. ಇದು ಒಂದು ಡೈಲಿ ನಂಬರ್ ಬರೋದು, 1, 2, 3, 4, 5, 6. ಈ 60 ಟೈಮ್ಸ್ ಏನು ಥ್ರೋ ಮಾಡಿದ್ದಾರೆ, ಅದರಲ್ಲಿ 15 ಸತಿ ಬಂದಿದೆ, 2 6 ಸತಿ ಬಂದಿದೆ, 3 4 ಸತಿ ಬಂದಿದೆ, 4 7 ಸತಿ ಬಂದಿದೆ, 5 11 ಸತಿ ಬಂದಿದೆ, 6 17 ಸತಿ ಬಂದಿದೆ. ಟೆಸ್ಟ್ ದ ಡೈ ಈಸ್ ಅನ್ಬಯಾಸ್ ಅಟ್ 5% ಸಿಗ್ನಿಫಿಕೆನ್ಸ್ ಲೆವೆಲ್ ಅಂತ ಕೊಟ್ಟಿದ್ದಾರೆ. ಇದನ್ನ ಯಾವ ಥರ ಮಾಡೋದು ನೋಡಿ. ಫಸ್ಟ್ ಏನು ಮಾಡಿ, ನಲ್ ಹೈಪೊಥಿಸಿಸ್ ಅಸ್ಯೂಮ್ ಮಾಡ್ಕೊಳ್ಳೋಣ. ಎಚ್ ನಾಟ್ ದ ಡೈ ಈಸ್ ಅನ್ಬಯಾಸ್ಡ್. ಆಲ್ಟರ್ನೇಟಿವ್ ಹೈಪಾಥಿಸಸ್ ಇದು ಆಪೋಸಿಟ್ ಆಲ್ಟರ್ನೇಟಿವ್. ಎಚ್ ಒನ್ ದ ಡೈ ಈಸ್ ನಾಟ್ ಅಂದರೆ ಇದರಲ್ಲಿ ಏನು ಮಾಡಬೇಕು, ಆಲ್ಟರ್ನೇಟಿವ್ ಹೈಪೊಥಿಸಿಸಲ್ಲಿ ಎಷ್ಟಿದ್ರೆ ಇಸ್ ನಾಟ್ ಅಂತ ಬರ್ಕೊ ಗೊತ್ತಾಗ್ತಿದೆಯಾ. ಈಗ ನೋಡಿ, ಇದು ಬಂದು ಅಬ್ಸರ್ವ್ ಫ್ರೀಕ್ವೆನ್ಸಿ. ಕ್ಯಾಲ್ಕುಲೇಟ್ ಫ್ರೀಕ್ವೆನ್ಸಿ ಯಾವ ಥರ ಮಾಡೋದಂದ್ರೆ, ಈಗ ಡೈ ಥ್ರೋ ಮಾಡಿರೋದು 60 ಟೈಮ್ಸು, ಅದಕ್ಕೆ ಇಲ್ಲಿ ಏನು ಬರ್ಕೊಳ್ಳಿ ಅಂದರೆ, ದ ಎಕ್ಸ್ಪೆಕ್ಟೆಡ್ ಅನ್ಬಯಾಸ್ ಇದ್ದರೆ ದ ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಫ್ರೀಕ್ವೆನ್ಸಿ ಫಾರ್ ದ ನಂಬರ್ಸ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ appear on the face is ನೋಡಿ 60/6 60/6 ಅಂದರೆ 10 ಈಚ್, ಅಂದರೆ ಎಕ್ಸ್ಪೆಕ್ಟೆಡ್ ನಂಬರ್ ಬಂದು ಪ್ರತಿಯೊಂದು ನಂಬರ್ ಬರೋಕ್ಕೆ 10 10 ಬರಬೇಕು ಇಫ್ ಡೈಲಿ ಸನ್ವೈಸ್. ಗೊತ್ತಾಗ್ತಿದೆಯಾ ಇಲ್ಲಿ? ಈಗ ನೀವು ಅಬ್ಸರ್ವ್ ಫ್ರೀಕ್ವೆನ್ಸಿ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿನ ಒಂದು ಕಡೆ ಮಾಡ್ಕೊಳ್ಳಿ. ಈಗ ಇಲ್ಲಿ ಅಬ್ಸರ್ವ್ಡ್ ಅಂದರೆ OI, ಎಕ್ಸ್ಪೆಕ್ಟೆಡ್ ಅಂದರೆ ಕ್ಯಾಲ್ಕುಲೇಟೆಡ್. ಈಗ ನೋಡಿ, ಫೇಸಲ್ಲಿ 1 ಬರೋಕ್ಕೆ ಎಷ್ಟು, 15. ಸಿಕ್ಸು, 4, 7, 11, 17. ಇದು ಅಬ್ಸರ್ವ್ಡ್. ಎಕ್ಸ್ಪೆಕ್ಟೆಡ್ ಬಂದು 10 ಈಚ್, ಅಂದರೆ 10 10 10 10 10. ನೀವೇನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಇಲ್ಲಿ OI ಮೈನಸ್ EI ಹೋಲ್ ಸ್ಕ್ವೇರ್ ಫಸ್ಟ್ ಮಾಡಬೇಕು. OI ಮೈನಸ್ EI ಹೋಲ್ ಸ್ಕ್ವೇರ್, ಇದಾದಮೇಲೆ OI ಮೈನಸ್ EI ಹೋಲ್ ಸ್ಕ್ವೇರ್ ಡಿವೈಡ್ ಬೈ EI ಮಾಡಬೇಕು. ಈಗ ನೋಡಿ, OI ಮೈನಸ್ EI ಹೋಲ್ ಸ್ಕ್ವೇರ್ ಅಂದರೆ ಇಲ್ಲಿ ನೋಡಿ, ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಮಾಡ್ಕೊಳ್ಳಿ. ಆಲ್ಫಾ ಎಕ್ಸ್ ಮೈನಸ್ ಆಲ್ಫಾ ವೈ ಹೋಲ್ ಸ್ಕ್ವೇರ್, ಆಲ್ಫಾ ಇಂಟೆಗ್ರಲ್. ಇಲ್ಲಿ ನೋಡಿ, ಡಿವೈಡ್ ಹೊಡೆದು ಮೇಲ್ಗಡೆ ಆಲ್ಫಾ ಎಕ್ಸ್ ಮೈನಸ್ ಆಲ್ಫಾ ವೈ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ವೈ, ಇದು ವೈ, ಸಾರಿ. ನೋಡಿ, ಈ ಥರ ಕ್ಯಾಲ್ಸಿಯಂ ಟೈಪ್ ಮಾಡ್ತೀರಿ, ಏನಂತ ಟೈಪ್ ಮಾಡ್ಕೋತೀರ, ಇದರ ಫೋರ್ ಬರೀತಾ ಇರೋದು ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್, ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್, ಸಾರಿ, ಬೈ ವೈ ಅಂತ ಟೈಪ್ ಮಾಡ್ಕೊಳ್ಳೋದು.
ಕ್ಯಾಲ್ಸಿ ಅಂದ್ಕೊಳ್ಳಿ. ಇದನ್ನ ಈಗ ಇದನ್ನ ಟೈಪ್ ಮಾಡಿದ್ಮೇಲೆ ಕ್ಯಾಲ್ಕುಲೇಟ್ ಕೊಟ್ಟು ಎಕ್ಸ್ ಅಂದರೆ ಓ ಐ, ಓ ಎ ಅಂದರೆ 15, ಇ ಎ ಅಂದರೆ 10, ಫಸ್ಟ್ 25. ಅಥವಾ 5/2 ಬೇಕಾದ್ರು ಬರ್ಕೋ. ಎಕ್ಸ್ ಅಂದರೆ 6, ವೈ ಅಂದರೆ 10, 16, 1.6. ನೆಕ್ಸ್ಟ್ ಬಂದು 4x4 ವೈಟ್ 36, 3.6, 7 ವೈಟ್ 10, 9, 0.9, 11 ವೈಟ್ 10, 1, 0.1. ಎಕ್ಸ್ 17 ವೈ 10, 49, 4.9. ನೋಡಿ, ಇದನ್ನ ಆ್ಯಡ್ ಮಾಡ್ಕೊಳ್ಳಿ. 2.5 + 1.6 + 3.6 + 0.9 + 0.1 + 4.9 ಬರುತ್ತೆ. ಈಗ ನೋಡಿ, ಇದಾದ ತಕ್ಷಣ ಏನು ಮಾಡಬೇಕು? ನೋಡಿ, ಜಿ ಸ್ಕ್ವೇರ್ನ 5, ಜಿ ಸ್ಕ್ವೇರ್ಗೆ ಫಾರ್ಮುಲಾ ಸಮೇಷನ್ ಆಫ್ ವೈ ಮೈನಸ್ ಇ ಐ ಹೋಲ್ ಸ್ಕ್ವೇರ್ ಡಿವೈಡ್ ಬೈ ಇ ಐ. ಇವರು ಸಮೇಷನ್ ಏನು? 13.6. ಇದು ಬಂದು ಜಿ ಸ್ಕ್ವೇರ್ ಏನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ, 13.6 ಈಸ್ ಗ್ರೇಟರ್ ದ್ಯಾನ್ ದ. ಈಗ ನೋಡಿ, 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ಗೆ ನಾಪಕ ಇಟ್ಕೊಳ್ಳಿ, ಜಿ ಸ್ಕ್ವೇರ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಬಂದು 11.07, ಗ್ರೇಟರ್ ದ್ಯಾನ್ ಜಿ ಸ್ಕ್ವೇರ್ 0.05, 11.07. ದಸ್ the hypothesis is rejected at 5% level of significance. Therefore, the die is not unbiased. ನಲ್ಲ ಹೈಪಾಥಿಸ್ ರಿಜೆಕ್ಟೆಡ್ ಆಗುತ್ತೆ. ದೇರ್ಫೋರ್ ದ ಡೈ ಈಸ್ ಅನ್ಬಯಸ್, ಈಸ್ ನಾಟ್ ಅನ್ಬಯಸ್. ಮೇನ್ ನಮ್ಮ ಕೈ ಇಟ್ಕೊಳ್ಳಿ, ಜಿ ಸ್ಕ್ವೇರ್ ವ್ಯಾಲ್ಯೂ ಒಂದು ಸ್ಟ್ಯಾಂಡರ್ಡು 11.07, ಗೊತ್ತಾಗ್ತಿದೆಯಲ್ವಾ? ಅದು ನೋಡಿ, ನಮ್ಮ ಕೈ ಇಟ್ಕೊಳ್ಳಿ, ಜಿ ಸ್ಕ್ವೇರ್ ಬಂದು ವ್ಯಾಲ್ಯೂಸ್ಗಳು ಬರ್ಕೊಡ್ತೀನಿ ಸ್ವಲ್ಪ. ಜೀರೋ ಪಾಯಿಂಟ್ 0.05 ಈಸ್ 11.07 ಫಾರ್ 5 degrees of freedom.
ಡಿಗ್ರೀಸ್ ಆಫ್ ಫ್ರೀಡಮ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದಂದರೆ, ಈಗ ನೋಡಿ ಡೇಟಾ 1, 2, 3, 4, 5, 6 ಇದ್ದರೆ ಒಂದು ಕಡಿಮೆ ಮಾಡ್ಕೋಬೇಕು, ಅದು 5 degrees ಆಫ್ ಫ್ರೀಡಮ್. ಚಿ ಸ್ಕ್ವೇರ್ 0.05 ಬಂದು 7.81 ಫಾರ್ 3 degrees ಆಫ್ ಫ್ರೀಡಮ್. ಈ ವ್ಯಾಲ್ಯೂಸ್ಗಳನ್ನ ನಾವು ಕಲ್ತ್ಕೋಬೇಕು. ಫೋರ್ ಡಿಗ್ರೀಸ್ ಆಫ್ ಫ್ರೀಡಮ್ಗೆ ಚಿ ಸ್ಕ್ವೇರ್ ಬಂದು 9.49 ಫಾರ್ 4 degrees ಆಫ್ ಫ್ರೀಡಮ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇನ್ನೊಂದು ಸತಿ ಹೇಳ್ಕೊಡ್ಬಿಡ್ತೀನಿ ನೋಡಿ. ಫಸ್ಟ್ ಕ್ವಶನ್ ಅನ್ಬಯಾಸ್ ಆ ಥರ ಏನಾದ್ರು ಬಂದ ಲೈಕ್ ದ ಡೈಸ್ ಅನ್ಬಯಾಸ್ಡ್ ಅಂತ ತಗೊಳ್ಳಿ. ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಬಂದು ದ ಡೈಸ್ ನಾಟ್ ಅನ್ಬಯಾಸ್ಡ್. ದ ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಫ್ರೀಕ್ವೆನ್ಸಿಸ್ ಫಾರ್ ದ ನಂಬರ್ 1, 2, 3, 4, 5 ಅಪಿಯರ್ ಆನ್ ದ ಫೇಸ್. ಇದು ಡೈ ಅನ್ಬಯಾಸ್ ಇದ್ದರೆ ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಫ್ರೀಕ್ವೆನ್ಸಿ ಹೆಂಗಿರುತ್ತೆ? ಈಗ ನೋಡಿ 60 times ಥ್ರೋ ಮಾಡಿದ್ರೆ ಪ್ರತಿಯೊಂದಕ್ಕೂ ಈವನ್ ಚಾನ್ಸಸ್ ಇರುತ್ತೆ, ಅಂದರೆ ಸೇಮ್ ಚಾನ್ಸಸ್ ಇರುತ್ತೆ ಬರೋದು. ಅದಕ್ಕೆ ಟೋಟಲ್ ನಂಬರ್ಸ್ ಬಂದು ಟೋಟಲ್ ಔಟ್ಕಮ್ಸ್ ಬಂದು 6 ಇದೆ. ಅದಕ್ಕೆ 60 by total outcomes 60 by 6 ಅಂದರೆ 10 ಈಚ್. ಈಗ ಇದು ಅಬ್ಸರ್ವ್ಡು, ಇದು ಎಕ್ಸ್ಪೆಕ್ಟೆಡು. ಇದು x-y² ಹೊಡ್ಕೋಬೇಕು, ಇನ್ನು x-y² / y ಹೊಡೆದ್ರೆ ಇದು ಬರುತ್ತೆ. ಇದನ್ನ ಆ್ಯಡ್ ಮಾಡ್ಬಿಟ್ಟು ಇದೆ ಇದ್ರ ಸಮೇಷನ್ನ ನಾವು ಚಿ ಸ್ಕ್ವೇರ್ ಅಂತೀವಿ. ಚಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಮೇಷನ್ ಆಫ್ OI² OI - EI² / EI. ಅದರದ್ದು ವ್ಯಾಲ್ಯೂ ಬಂದು 13.6. ಥೇರ್ಫೋರ್ ಚಿ ಸ್ಕ್ವೇರ್ ಈಸ್ ಗ್ರೇಟರ್ ದ್ಯಾನ್ ದ ಇದು 11.07 ಬಂದು ಫಾರ್ 5 degrees ಆಫ್ ಫ್ರೀಡಮ್. 5 degrees ಆಫ್ ಫ್ರೀಡಮ್ ಸೆಲೆಕ್ಟ್ ಮಾಡೋದು ಯಾವ ಥರ ಅಂದರೆ, ಇಲ್ಲಿ ನೋಡಿ ಈ ಡೇಟಾ ಒಂದು ಕೌಂಟ್ ಮಾಡಿ 1, 2, 3, 4, 5, 6 ಇದು 6 ಇದ್ದರೆ ನೀವೇನು ಮಾಡಬೇಕು, ಒಂದು ಕಡಿಮೆ ಮಾಡ್ಕೋಬೇಕು, 5 ಆಗುತ್ತೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.